ನೀನ್ ಯೋಲ್ತಿಂದ ನನ್ ಮಕ್ಕ ಹೋಗ್ಬಿಡ್ಬೇಕಾರೆ ಯೋಲ್ತಿಂದು ನಂದೇನೋ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ಅಂದ್ರೆ ನಾನು ಹೇಳ್ತಿರೋದಾಗ ಏನೋ ನಾನು ಹೇಳಿದ್ದು ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ 5 kg 7 kg ಅಕ್ಕಿ ಕೊಡ್ತಾರೆ 2 kg ಅಕ್ಕಿ ಕೊಡ್ತಾವ್ರೆ ಸುಮ್ನೆ ಅಕ್ಕಿಗಳು ಏನ್ ಅಲ್ಲೇ ಕಲ್ಸ್ಕೊಂಡು ಸಮಭಾಗ ಮಾಡ್ಕೊಂಡ್ರಿ 4 ಜನ ಅಲ್ಲೇ ತಿನ್ನ ಅಲ್ಲ ನೀನು ಕರೆಕ್ಟ್ ಆಗಿ ಹೇಳಲ್ಲ ಒಪ್ಪಾರ ನನ್ ಮಕ್ಳನ್ನ ಅಲ್ಲಿ ಹೊಡೆದಿರೋ ಅನ್ನನ ಈಗಿನ ಕಾಲದಾಗೆ ಗಚ್ಚಿಗಟ್ಟಾಗ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆಂಚ್ಕೊಳಕ್ಕಿಲ್ದಿರ ಮಾತಾಡ್ತಾನಲ್ಲಪ್ಪ ಅನ್ನ ತಿಂದಾನೆ ನೀನ್ ಎಷ್ಟು ಕುಡ್ದಿರ್ಬೇಕಲ್ಲ ಅಲ್ಲಿ ಒಪ್ಪಾರ ನನ್ ಮಗ ನಾನು ಅಲ್ಲಿ ಹೊಡೆದ ಇರ್ತಾವ ಸಾರ್ ತಮ್ಮಂದು ನಮ್ಮನೆ ಮಾಡ್ಕೊಂಡ್ಬಂದು ಅಲ್ಲಿ ತಿನ್ನಾನಲ್ಲ ಹೇ ಕುಡ್ಕ ತಾಂಡು ಹೇಳಿ ಏನು ಬಿಸ್ನೆಸ್ ಕೊರೋನಾದಾಗ ಕೊರೋನಾದಾಗಲ್ಲ ವ್ಯವಹಾರಗಳು ಮಾವಿನ ಮರಗಳು ಅವು ಇದ್ವಲ್ಲ ಸಾಬ್ರ ನೀವು ಸಾಯಬ್ರ ನಿಂಗೆ ಮಾವಿನ ಮರ ತರಕ್ಕೆ ಯಾರಾದ್ರೇನು ಅಲ್ಲ ಸಾಯಬ್ರ ಆದ್ರೆ ಜಲ್ದ ಉಡೇಗಿ ಕೊಡಿಸ್ಬಿಡ ನಿಮ್ಗೆ ಕೊಡಿಸ್ಬಿಟ್ಟು ನಾವು ಎಲ್ಲ ನಾವು ನುಣ್ಣಗೆ ಹೋಗೋಣ ಅಂತ ಅಂತ ನಮ್ಮ ಮನ್ಸು ಏನಿಲ್ಲ ಏನ್ ಗೊತ್ತಾ ಅಲ್ಲಿ ಇದು ಸಾರ್ ಮಾಡಿದ್ರ ಅಣ್ಣ ಜಾಸ್ತಿ ಆಯ್ತಾ ಸಾರ್ ನಿಮ್ ಮನೆಗೆ ಸಾರ್ ಏನ್ ಮಾಡಿದಿಲ್ಲ ಮಗ ಸಾರು ಹೇಳು ಮಗ ಮಗ ತಾಯಿನ ಶಿವನ ಕೇಳಲ್ಲ ಹುಡುಗ ನೆನಪೊಂದು ಕುಂತ ಏನ್ ಮಾಡಿ ಕೇಳಮ್ಮ ಸಾರ್ ಕಾರ ಕಾರ ಆರ್ದೈತೆ ಅಂತೆ ಕಾರ ಕಾರ ಇದು ಒಂದೊಂದು ಬಾಕ್ಸ್ ಹಾಕೊಂಡು ಬಂದ್ಬಿಡಣ ಎಲ್ಲಿಗೆ ಇಲ್ಲಿ ಅಡ್ರೆಸ್ ಆಗಲ್ಗುಂಟೆ ಸ್ಮಶಾನ ಈಗಿನ ತಲೆ ಹಾರ್ಕೊಂಡಿಲ್ಲ ಸ್ವಾಮಿ ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದಿರೋದ್ರಿಂದ ತಲೆ ಸ್ನಾನ ಮಾಡ್ಕೊಂತಿದ್ದೀನಿ ಆಗ ಅದಕ್ಕೇನೆ ನಾನು ಹೇಳಿದ್ದು ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ 5 kg 7 kg ಅಕ್ಕಿ ಕೊಡ್ತಾರೆ 2 kg ಅಕ್ಕಿ ಕೊಡ್ತಾವ್ರೆ ಸುಮ್ನೆ ಅಕ್ಕಿಗಳು ಏನ್ ಕನ್ನ ವೇಸ್ಟ್ ಮಾಡ್ಬೇಕು ಈಗ ಸತ್ತೋದ್ರಲ್ಲ ಅಲ್ಲಿ ಕೂಡು ಇದ್ ಮಾಡಿದ್ರಲ್ಲ ಅಣ್ಣ ಅದು ಸುಮ್ನೆ ವೇಸ್ಟ್ ಆಗಿದೆ ಅದಕ್ಕೆ ನೀವು ಮನೇಲಿ ಸಾರ್ ತಗೊಂಡ್ಬಿಡ್ರಿ ಅಲ್ಲೇ ಕಲ್ಸ್ಕೊಂಡು ತಿನ್ಬಿಡಣ್ಣ ಕುಡ್ಕೆ ಒಳಗೆ ಹೊಡೆಯಾಕ್ತಾರಲ್ಲ ಅದನ್ನ ಹ್ಞೂ ಅಲ್ಲೇ ಕಲ್ಸ್ಕೊಂಡು ತಿನ್ಬಿಡೋಣ ಹೊರದಾಗ ಬಂದವ್ರೆ ಅಜ್ಜ ನಾನು ಅವಾಗಲೇ ತಗೊಂಬಂದೀವಿ ನಿನ್ಗೆ ಅವ್ರು ಎಲ್ಲ ಸೇರ್ಕೊಂಡು ತಿಂದ್ರೆ ಸಾಲ್ಟ್ ಆಗಿ ಬಂದ್ಬಿಡುತ್ತೆ ಅದಕ್ಕೆ ನೀನು ಒಬ್ಬನೇ ತಗೊಂಬಂದ್ರೆ ನಾವು 3-4 ಜನ ನಾನು ಶಂಕರ ಹಂಗ ಸೇರ್ಕೊಂಡು ನಾವು 4 ಜನ ಸಾಂಬಾರ್ ತಗೊಂಬ ನೆಂಚ್ಕೊಂಬರಂಗೆ ಹಂಗೆ ಕರ್ಸ್ಕೊಂಬ ಇದು ತೂ ತೂ ಇದನ್ನ ಕಲ್ಲಿಕ್ಕಿ ದಾರ ಕಟ್ಟಿ ಇದು ಮೂಟೆ ದಾರ ಕಟ್ಟಿ ಹೊಡೆಯಾಕ್ತಾರಲ್ಲ ಅವನ ಓ ನೋಡಿ ನೀನ್ ಬುದ್ಧ ಅಂತ ನೀನು ಆಮೇಲೆ ಚೆನ್ನಾಗಿ ಸ್ಕೆಚ್ ಹಾಕಿರಂಗಿದ್ಯಾ ನೋಡ್ ಕರೆಕ್ಟ್ ಆಗಿ ಹೇಳ್ತಾ ಇದೀಯಾ ನೋಡು ನೀನ್ ಬಾಯಿ ಬಿಟ್ಟು ಹೇಳಿದ್ರೆ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ ನನಗೂ ನಿನ್ಗೂ ವ್ಯತ್ಯಾಸ ಈಗ ಅಲ್ಕೊಂತ ಖಾರ ಅರ್ಸ್ಕೊಂಡು ಒಂಚೂರು ಹಪ್ಪಳ ಸುಡಿಸ್ಕೊಂಡು ಇಲ್ಲ ಎಣ್ಣೆಲಿ ಕರ್ಸ್ಕೊಂಡು ಉದ್ದಿನ ಹಪ್ಪ ತಂಬ ಹುಳಿಕಾಳ ಹಪ್ಪಳ ಅವೆಲ್ಲ ತರ್ಬೇಡ ಅಲ್ಲೇ ಕಲ್ಸ್ಕೊಂಡು ಸಮಭಾಗ ಮಾಡ್ಕೊಂಡು 4 ಜನ ಅಲ್ಲೇ ತಿನ್ನಣ್ಣ ಅಲ್ಲ ನೀನು ಕರೆಕ್ಟ್ ಆಗಿ ಹೇಳಲ್ಲ ಒಪ್ಪಾರ ನನ್ ಮಕ್ಳನ್ನ ಅಲ್ಲಿ ಹೊಡೆದಿರೋ ಅನ್ನನ ಈಗಿನ ಕಾಲದಾಗೆ ಗಚ್ಚಿಗಟ್ಟಾಗ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆಂಚ್ಕೊಳಕ್ಕಿಲ್ದಿರ ಮಾತಾಡ್ತಾನಲ್ಲಪ್ಪ ಸ್ವಾಮಿ ಇವಾಗ ಮುದ್ದೆ ಮಾಡ್ಬಂಗಿಲ್ಲ ಅನ್ನ ಮಾಡಿ ಅಲ್ಲಿ ಹೊಡೆಯಕೊರಲ್ಲ ಮಡಿಕೆಗೆ ತಾಯಿನ ನನಗೇನ್ ಕೊರ ಸುಮ್ಕಿದ್ ಗುದ್ದೆ ಕಲ್ಲಕ್ ಚಚ್ಕೊಂಡು ನಾನೇ ಫೋನ್ ಮಾಡಿ ನಾನೇ ಈ ಕೂಳು ಮಡಿಕೆ ಹೊಡೆಯಕಿರೋದ್ರಾಗೆ ಇಟ್ಟಾಡ್ರ ಅನ್ನನ ನಾನಿಲ್ಲಿ ಸಾರ್ ಮಾಡ್ಸ್ಕೊಂಡ್ಬಂದು ನೀವು ಇದು ಊಟ ಮಾಡ್ತೀರಾ ಊಟ ಮಾಡೋಣ ಸ್ವಾಮಿ ತಗೊಳ್ರಿ ಹೇಳ ಕೃಷ್ಣ ಅವಳಿಗೆ ಹಲೋ ಹಲೋ ಈಗ ಯಾರು ಇಲ್ಲ ತಾಂಬರ ಜಲ್ದಲ್ಲಿ ಅದು ಅನ್ನ ಇದು ಇದು ಎಣತ ಹೊಡೆಯಕ್ರೆ ಅನ್ನ ತಿನ್ನಣ ಸ್ವಾಮಿ ನಾವು ಅನ್ನ ಅಲ್ವಣ ಯಾವ್ದಾದ್ರೇನು ನೀನ್ ಸರಿ ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ ಹೆಂಗೋ ನೀನು ಲೇ ಲೇ ಅನ್ನ ತಿನ್ನಾನೆ ನೀನ್ ಎಷ್ಟು ಕುಡ್ದಿರ್ಬೇಕಲ್ಲ ಅಲ್ಲಿ ಹೋಗ್ ನನ್ ಮಗ ನಾನು ಅಲ್ಲಿ ಹೊಡೆದೋ ಇರ್ತಾವ ಸಾರ್ ತಮ್ಮ ನಮ್ಮ ಮನೆಗೆ ಮಾಡ್ಕೊಂಡ್ಬಂದು ಅಲ್ಲಿ ತಿನ್ನಾನಲ್ಲ ಹೇ ಕುಡ್ಕ ಹಪ್ಪಳ ತಾಂಡು ಏನೋ ಲೇ ಹಪ್ಪಳ ಕರ್ಸ್ಕೊಂಡು ಒಂದ್ ಬಾಸ್ ಕಾಯ್ಕೊಂಡು ಜಲ್ದ್ ಬಾರೋ ಯಾರು ಇಲ್ಲ ಅದ್ ಬುಳ್ಕೊಂಡು ಬಾಯಿ ಇಕ್ಕೊಂಡಿದ್ ಬರೋಣ ನೀನು ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ ನಮ್ಗೆ ಹೊಡ್ತುಂಬಲ್ಲ ನಾವು ಹೋಗ್ಲಿ ನಿನ್ಗೆ ಆಮೇಲೆ ಫೋನ್ ಮಾಡೋದ ಅವ್ರೆಲ್ಲ ಹೊರಟೋದ್ಮೇಲೆ ನಿನಗೆ ಫೋನ್ ಮಾಡಿರೋದು ಜಲ್ದ್ ಬರ್ತೀಯಾ ನನಗೇನ ತಲೆ ನನಗೆ ಇವಾಗ ಪೂರ್ತಿ ತಿಕ್ಕರ್ ದೂರ ಬಾಕ್ಲಾಗೈತೆ ನನಗೆ ಮದುವೆ ಮಾಡಿ ನನಗೇನ ತಲೆ ತೆಗಿಸ್ಬಿಟ್ರಿ ಈ ನೋಡೋ ಯಾಕಂದ್ರೆ ಸಿಂಹಣ್ಣ ನೀವು ತಲೆಗದ್ರಿ ಏನ್ ಮಾತಾಡ್ತೀಯಲ್ಲ
ನಮ್ಗಿರೋ ಕಷ್ಟ ನಿನ್ಗೇನಿಲ್ಲ, ನಿನ್ಗೇನಿಲ್ಲ ಕಷ್ಟ, ನಮ್ ಕುಡ್ದುಲ್ ನನ್ ಮಕ್ಕಳ ನೀ ಅಲ್ಲಿ ಎಣ ಮುಚ್ಚಿರತಾವ ಅನ್ನ ತಿನ್ನಕ್ ನಾನು ನೀ ಯೋಚನೆ ಬಿಡ್ರಿ ಅದಕ್ಕೆ ನಾವಾಗ ನೀನ್ ನರಸಿಂಹಣ್ಣ ನಾನ್ ಹೇಳದ್ರೆ ನರಸಿಂಹಣ್ಣ ಹೇಳದ್ ಕೇಳಿಸ್ಕೋ, ನಾನ್ ಹೇಳದಾಗ ಏನಾದ್ರು ತಪ್ಪಿದ್ರೆ ನೀನ್ ಯೋಲ್ತಿನ್ ನನ್ ಮಕ್ಕಳು ಬಿಡ್ಬೇಕಾರೆ ಯೋಲ್ತಿಂದು ನಂದೇನು ನಾನ್ ಹೇಳ್ತಿರೋದಾಗ ಏನಾದ್ರು ತಪ್ಪಿದ್ರು ಅಂದ್ರೆ ನೀ ನಾನ್ ಹೇಳ್ತಿರೋದಾಗ ಏನಾದ್ರು ತಪ್ಪಿದ್ರು ನೀನ್ ಯೋಲ್ ತಿನ್ ನನ್ ಮಕ್ಕಳಿಗೆ ನಾನು ಉಗಿಸ್ಕಂತೀನಿ, ನೀನ್ ಯೋಲ್ ತಿಂದ್ಬಿಟ್ಟು ನನಗ್ ಮಕ್ಕಳಿಗೆ ನಾನು ಊಟ ಬೇಡ ಏನ್ ಬೇಡ ಹೋಗ ತಿಕ್ಕೆ ತಾಂಡ್ ನಿಮ್ಮ ಮಗು ತಿನ್ಕ ಹೋಗಿ ನೀನ್ ತಾಯ್ನ ಕೇಳ ಊಟ ಈ ಕುಗಣ್ಣಲ್ಲ ಶಿವ ನಿಮ್ಮ ಹತ್ತಿರ ಅನ್ನ ತಿನ್ನ ಯೋಲ್ಸಿಲ್ಲ ನನ್ ಮಕ್ಕಳು ಕೇಳಿಸ್ತಾ ಇದೆಯಣ್ಣ ಎಲ್ಲಿದ್ದೀರಾ? ನಾನೀಗ ಮನೆ ತಗ ಬಂದು ಇದು ಯಾಕೋ ಈಟ್ ಆದಂಗ ಆಯ್ತು, ಸೌದೆಕಾಯಿ ತಿನ್ನಕ್ ಹೋಯ್ತು ಬುಗುಣ್ಣಳಿಗೆ. ಹೌದಾ? ಹೌದು. ನಾನು ತುಂಬಾ ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ ನಿಮ್ಮ ನಾನು ನಿನ್ ತುಂಬಾ ಇಷ್ಟಪಟ್ಟಿದ್ದೀನಿ ನಿಮ್ಮ ನಿಮ್ಮ ವಾಯ್ಸ್ಗೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ ನಾನು ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ ಅಂದ್ರೆ ನಾನು ನಿಮ್ಮ ವಾಯ್ಸ್ಗೆ ತುಂಬಾ ಫಿದಾ ಆಗ್ಬಿಟ್ಟಿದ್ದೆ, ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದ್ದೀನಿ, ನಾನು ನಾಳೆ ನಿಮ್ಮನ್ನ ನೋಡ್ಬೇಕು ಅಂತ ಇದ್ದೀನಲ್ಲ. ನೀವು ಹೆಂಗಸ್ರ ಗಂಡಸ್ರ? ಹೆಂಗಸ್ರ ಗಂಡಸ್ರ? ನಾನು ಮಂಜುಳಾ ಅಂತ, ಹೆಂಗಸು. ಇದು ನಿಮ್ ಯಜಮಾನ್ರ ಅವ್ರ? ಯಜಮಾನ್ರ ಅವ್ರ ಅಕ್ಕ? ಯಾಕೆ ಈ ತರ ಕೇಳ್ತಿದ್ದೀರಾ? ಅಲ್ಲ ಯಜಮಾನ್ರ ಯಜಮಾನ್ರ ಅವ್ರ ಅಲ್ಲ, ನೀವು ಈ ತರ ಒಂದ್ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು. ಒಬ್ಬ ಅಲ್ಲಲ್ಲ ಒಬ್ಬ ಅಭಿಮಾನಿಯಾಗಿ ನಾನು ನಿಮಗೆ ಫೋನ್ ಮಾಡಿದ್ದೀನಿ, ಗೊತ್ತಾಯ್ತಾ? ಯಾವುದೇ ಹೆಣ್ಣಿನ ಬಗ್ಗೆ ಆಗಿ ಕೇವಲ ಮಾತಾಡಬಾರ್ದು, ಆಯ್ತೇನಪ್ಪ? ಇಲ್ಲ ಇಲ್ಲ. ಕೇವಲವಾಗಿ ಮಾತಾಡೋದು ಅದು ಸಂಬಂಧಿಸವಲ್ಲ, ಗೊತ್ತಾಯ್ತಾ? ಯಾವ್ದಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ, ಏನು ಎತ್ತ ಏನಕ್ ಮಾಡಿದ್ರಿ ಅಂತ ತಿಳ್ಕೊಬೇಕು ಫಸ್ಟ್, ಗೊತ್ತಾಯ್ತಾ? ನಾನ್ ನಿನ್ಗೆ ಏನ್ ಹೇಳಿದ್ದು ಮೊಬೈಲ್ ಬರ್ತಾವಲ್ಲ ರೆಕಾರ್ಡಿಂಗ್ ಮಾತಾಡಿರೋದು ಅದಕ್ಕೆ ಫಿದಾ ಆಗ್ಬಿಟ್ಟಿದ್ದೀನಿ ಅಂತ ನಾನು ಹೇಳಿದ್ರೆ ನೀನು ಏನೇನೋ ನಿನ್ ಗಂಡ ಅವನ ಹಿಂಗ ಅವನ ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತೀಯ ನಂತಕ್ಕೆ ಮನೆ ಕಣಕ್ಕೆ? ಇಲ್ಲವ ಇಲ್ಲ ಕಪ್ಪ, ನಾವು ನಮ್ ತಂಗಿ ನಮ್ಮ ಅಕ್ಕ ಇದ್ದಂಗ, ನಮ್ ತಂಗಿ ಅಕ್ಕ ಇದ್ದಂಗ. ನೀವು ಮತ್ತೆ ಏನ್ ಆತರ ಮಾತಾಡ, ನಿನ್ ಗಂಡ ಅವನ ಈಗ ನನ್ ಗಂಡ ಇಲ್ಲ ಅಂತಂದ್ರೆ ನೀನ್ ಬಂದ್ ಇಟ್ಕಂತೀಯ ನನ್ನ? ಇದಿಲ್ಲ, ತಪ್ಪಾಯ್ತವ. ಇಲ್ಲ ಅಂತ ನನ್ ಮದ್ವೆ ಆಗಿಲ್ಲ ಅಂತ ನೀನ್ ಆಗ್ತೀಯ ಮದ್ವೆ? ಇಲ್ಲ ಅಕ್ಕ. ಇಲ್ಲ ಯಾರನ ಹುಡ್ಕೊಂಬಂದ್ ಮದ್ವೆ ಮಾಡಿಸ್ತೀಯ? ಇಲ್ಲ ಅಕ್ಕ. ಮತ್ತೆ ಏನ್ ಕಾತರ ಕೇಳ್ತೀವಿ ಕೇಳಿ, ಏನಕ್ಕೆ ವೈ ಟೆಲ್ ಮೀ ಟೆಲ್ ಮೀ ಟೆಲ್ ಮೀ, ನೀನ್ ಏನಕ್ಕೆ ಕೇಳ್ದೆ? ಇಲ್ಲ ನಮ್ದೇನು ಅದು ಯಾತ್ರದೂ ಇಲ್ಲ, ಟೆಲ್ ಮೀ ಏನು ಇಲ್ಲ, ನಾವು ಇದು ಕೇಳ್ದ ಅಕ್ಕ. ಇದು ಏನ ಬಿಡಿ, ಅದು ತಪ್ಪ ಇದು ಅಲ್ವಾ? ಓ ಆಯ್ತು. ನಿಮ್ಗೆ ಸರ್ ಮದ್ವೆ ಆಗಿದೆಯಾ? ಓ ಮದ್ವೆ ಆಯ್ತು ಸರ್, ಮದ್ವೆ ಆಯ್ತು ಅಕ್ಕ. ಯಾರಿಗೆ? ನನಗೆ ಮದ್ವೆ ಆಗಿದೆ. ಹೌದಾ? ನಿಮ್ಮ ಹೆಂಗಸ್ರಿಗೆ ಮದ್ವೆ ಆಗಿದೆ? ಅವ್ರಿಗೂ ಮದ್ವೆ ಆಗಿದೆಯಾ? ನಿಮ್ಗೆ ಜನ ಮಕ್ಕಳು ಸರ್? ನಮ್ಗೆ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ಮ ಹೆಂಗಸ್ರಿಗೆ? ಅವ್ರಿಗೂ ಒಂದ್ ಹೆಣ್ಣು ಗಂಡು, ಒಟ್ಟು ನಾಲ್ಕು ಜನ. ಇಲ್ಲ ಇಲ್ಲ, ಎಲ್ಲಾರ್ಗು ಒಂದ್ ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನಾನ್ ಕೇಳ್ತಿರೋದ್ ಏನ್ ಗೊತ್ತಾ ಪ್ರಶ್ನೆ, ನಿಮ್ಗೆ ಮದ್ವೆ ಆಗಿದ್ರು ನಿಮ್ಗೆ ಎಷ್ಟ್ ಜನ ಮಕ್ಕಳು ಅಂದೆ ಅಷ್ಟೇ ನಾನು. ಒಂದ್ ಹೆಣ್ಣು ಒಂದ್ ಗಂಡು, ಅದಕ್ಕಿಂತ ದೊಡ್ಡರೊಬ್ರು ಒಂದ್ 11-12 ತಿಂಗಳ ಮಗ ತೀರೋಗ್ಬಿಟ್ರು ಗಂಡು. ಸಾರಿ ಸಾರಿ ಎಸ್ಟಿಮ್, ಸಾರಿ ಸರ್, ಬೇಜಾರು ಮಾಡ್ಕೊಂಬೇಡಿ. ನಿಮ್ಗೆ ಈಗ ಒಂದ್ ಹೆಣ್ಣು ಒಂದ್ ಗಂಡು. ಓನಕ್ಕ ಹೆಂಗ ಸಂಸಾರ ಚೆನ್ನಾಗಿರ್ಲಿ ಸರ್, ದೇವರಲ್ಲಿ ನಿಮ್ ಬೇಡ. ನಿಮ್ ಹೆಂಗಸ್ರಿಗೆ ಎಷ್ಟ್ ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೂ ಒಂದ್ ಹೆಣ್ಣು ಒಂದ್ ಗಂಡು, ನಿಮ್ಗೂ ಒಂದ್ ಹೆಣ್ಣು ಒಂದ್ ಗಂಡು. ಇಲ್ಲ ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು, ನಾವು ಅವು ಒಟ್ ನಾಲ್ಕ್ ಜನ ಅಲ್ಲ ಇಬ್ರೇ. ಇದೇನ್ ಸರ್ ಇದು ಸರ್, ನಿಮ್ಗೆ ಜನ ಮಕ್ಳು ಹೇಳಿ ಸರ್, ಏನ್ ಸರ್ ನೀವು ಈ ತರ ಸಂಜೆ ಟೈಮಲ್ಲಿ ಈ ತರ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು? ಇಲ್ಲವ ಇಲ್ಲ, ಡ್ರಿಂಕ್ಸ್ ಅದೇನು ಮಾಡಲ್ಲ ನಾವು, ಡ್ರಿಂಕ್ಸ್ ಸಿಗರೇಟು ಏನು ಸೇರಲ್ಲ. ಆ ತರ ಎಲ್ಲ ಕಲಿಬೇಡಿ ಸರ್, ಸಿಗರೇಟು ಪಗರೇಟು ಡ್ರಿಂಕ್ಸ್ ಎಲ್ಲ ಕಲಿಬೇಡಿ, ಆರೋಗ್ಯ ಕಾನಿಕರ ಅವೆಲ್ಲ ಮಾಡಕ್ ಹೋಗ್ಬೇಡಿ. ಯಾವತ್ತು ಯಾವಾಗ್ಲೂ
ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೈವ ಆರಾಧನೆ ಮಾಡಿಕೊಂಡು ದೇವರ ಭಕ್ತಿಯಿಂದ ಮಂತ್ರ ಜಪ ತಪ ಎಲ್ಲ ಹೇಳ್ಕೊಂಡು ನೀವು ಇದ್ರೆ ದೇವರು ನಿಮಗೆ ಕಷ್ಟ ಕಾರ್ಪುಣ್ಯಗಳನ್ನ ಏನು ಕೊಡದೆ ಸುಖವಾಗಿ ಇರ್ತಾನೆ ಅಲ್ವಾ? ಏನೋ ದೊಡ್ಡ ಮಾತು, ದೊಡ್ಡ ಮಾತು ಅಮ್ಮ. ಆಯ್ತು, ಇದು ಅದೇ ನಾನೇನ್ ಗೊತ್ತಾಗ ಕೇಳಕ್ ಬಂದೆ, ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಇಬ್ರು ನಮ್ಗೂ, ಇಬ್ರು ನಮ್ಮ ನಮ್ಮ ಮನೆ ನಮ್ಮ ಹೆಂಗಸರಿಗೂ ಇಬ್ರು ಗಂಡು. ಇಬ್ರಿಂದ ಇಬ್ರಿಂದಾನು ಇಬ್ಬರು ಒಂದೊಂದು ಅಷ್ಟೇ ಸರ್. ನಿಮ್ಗಿಬ್ರು ನಿಮ್ ಹೆಂಗಸ್ರಿಗೆ ಇಬ್ಬರ ನಾಲ್ಕು ಜನ ಮಕ್ಕಳಲ್ವಾ? ಖಂಡಿತ ಅಲ್ಲ, ನಾನು ಹೇಳ್ತಾ ಇರೋದು ಕೇಳಿಸ್ಕೇಳ್ರಿ. ಇಬ್ರು ಅವರಿಂದ ನಮ್ಮಿಂದ ಇಬ್ರೆ ಇರೋದು, ನಾಲ್ಕು ಜನ ಅಲ್ಲ ಸರ್. ನಿಮ್ಗೆ ಜನ ಮಕ್ಕಳು ಸರ್, ಸುಮ್ಮನೆ ಏನು ಸರ್ ಈ ತರದ್ದು? ನೀವೇನೋ ಏನೋ ನಾವು ಕೆಲಸ ಮುಗಿಸಿ ಟೆನ್ಷನ್ ಆಗಿ ಬಂದಿರ್ತೀವಿ. ಏನಕ್ಕೆ ಹೋಗತ್ ಅನ್ನ ಮಗ ನೋಡ್ರಿ, ನಾಯಿ ಚೂ ಬಿಟ್ಟು ಹೇಳಿಸ್ತೇವೆ ಅಂತ ಏನಕ್ಕೆ ಈಗ ಬಂದು ಶಿವ ಅಂತ ಕೂಕ. ಇಬ್ರು 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 ಈಗ ನಿಮ್ಗೆ ಇಬ್ರು ಮಕ್ಕಳು? ಓ ಇಬ್ರು. ನಿಮ್ ಹೆಂಗ್ತಿಗೆ ಎಷ್ಟು ಜನ? ಇಬ್ರು ಮತ್ತೆ ಮತ್ತೆ ನಾಲ್ಕು ಜನ ಆದ್ರಲ್ಲ ಸರ್. ನಿಮ್ ಹೆಂಗಸ್ರಿಗೆ ಇಬ್ರು ಮಕ್ಕಳಾದ್ರೆ ನಿಮ್ಗಿಬ್ರು ಮಕ್ಕಳಾದ್ರೆ ಒಟ್ ನಾಲ್ಕು ಜನ ಮಕ್ಕಳಾದ್ರಲ್ಲ ಸರ್. ನಾವ್ ಇಬ್ರು ಇಬ್ರೆ ಗಂಡ ಹೆಂಡ್ರಿ ಇಬ್ರೇನಾ ಎರಡು ಮಕ್ಕಳು? ನೀವಿಬ್ರು ಗಂಡ ಇಬ್ರು ಹೆಂಡ್ತಿದ್ದೀರಾ? ಓ ಇಬ್ರು ಮಕ್ಕಳು ಎರಡು, ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನೀವಿಬ್ರು ಗಂಡ ಇಬ್ರು ಹೆಂಡ್ತಿದ್ದೀರಿ ಇರೋದ ಮನೆಯಲ್ಲಿ? ಇಬ್ರೆ ಇಬ್ರೆ ಇರೋದು ನಾವಿಬ್ರೆ. ಮತ್ತೆ ನಿಮ್ಗೆ ಜನ ಮಕ್ಕಳು? ಇಬ್ರು. ನಿಮ್ ಹೆಂಡ್ತಿಗೆ ಎಷ್ಟು ಜನ? ಇಬ್ರು. ಮತ್ತೆ ಎರಡು ಇಬ್ರು ಇಬ್ರು ಎಷ್ಟಾಯ್ತು, ನಾಲ್ಕು ಜನ ಆಗ್ಲಿಲ್ವಾ? ಇಬ್ರಿಂದ ನಾ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು ಇಬ್ರು, ನಾವಿಬ್ರೆ ಇರೋದು, ನಮ್ಮಿಬ್ರಿಂದ ಇಬ್ರು. ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ? ಏ ಅಕ್ಕ ನಿನ್ಗೇನ ಚಿಕ್ಕ ದಿಂಪಂಡಿಕ್ತೀಯ ನನಗೆ, ಚಿಕ್ಕ ಇಡ್ಸ್ಬೇಡ ನನಗೆ. ಮದುವೆ ಬೇರೆ ಹತ್ರ, ಮದುವೆ ಬೇರೆ ಹತ್ರ ಬಂದು ಕುಂತಿದ್ಲು, ಒಬ್ರು ದುಡ್ಡು ಕೊಡಿಲ್ಲ. ಇಬ್ರು 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 ನಾವು ಇಬ್ರು ನಮ್ಗೆ ಸರ್. ಒಂದ್ ನಿಮಿಷ ತಾಡಿ ಸರ್. ಏನ್ ಸರ್ ನಮ್ಗೆ ಈ ತರ ಟೆನ್ಷನ್ ಕೊಟ್ಬಿಟ್ರಲ್ಲ ಸರ್ ನೀವು, ನಂಗೆ ತಲೆಯೆಲ್ಲ ಸುಡ್ತಾ ಇದೆ ಸರ್ ನೀವು ಮಾತಾಡಿದ್ಕೆ. ನಮ್ಗೆ ಮಾತ್ರೆ ಮುಗ್ದಾಗ ಇಲ್ಲಿ ನಿಮ್ಗೆ ಇದು ಯಾಕ ನೀವ್ ಯಾರು ಹೇಳಿ ನಮ್ಗೆ ಇಬ್ರು ನಾವು? ನಾನು ಮಿಂಚಿಂಗ್ ಮಂಜುಳಾ ಅಂತ. ಮಿಂಚಿಂಗ್ ಮಂಜುಳಾ ನನ್ನ ಹೆಸರು. ಮಿಂಚಿಂಗ್ ಮಿಂಚಿಂಗ್ ಮಂಜುಳಾ ಅಕ್ಕರೆ, ನಾವು ಇಬ್ರು ನಾನು ಅದನ್ನೇ ಹೇಳ್ತಿರೋದು. ನೀವು ಗಂಡ ಇಬ್ರು ಎಂಟಿ ಇಬ್ರಲ್ವಾ? ಇಬ್ರು. ಮಕ್ಕಳು ಇಬ್ರು. ಈಗ ನಿಮ್ಗಿಬ್ರು ನಿಮ್ ಎಂಟಿಗೆ ಇಬ್ರು, ಮತ್ತೆ ನಿಮ್ಗಿಬ್ರು ನಿಮ್ ಎಂಟಿಗೆ ಇಬ್ರು, ಆದ್ರೆ ಎಷ್ಟು ಜನ ಆಯ್ತು ಸರ್? ನಾವು ಗಂಡ ಎಂಟಿ ಇಬ್ರು ಕೇಳಿಸ್ಕ, ಗಂಡ ಎಂಟಿ ಇಬ್ರು. ಅಯ್ಯೋ 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 ಏನಪ್ಪ ಇದು, ಇವ್ರು ಏನಪ್ಪ ಹೇಳಿ ಸರ್ ಹೋಗ್ಲಿ. ಗಂಡ ಹೆಂಡತಿ ಇಬ್ರು, ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು, ಇಬ್ರಿಂದ ಒಂದ್ ಹೆಣ್ಣು ಒಂದ್ ಹೆಣ್ಣು ಒಂದ್ ಗಂಡು. ಆಯ್ತು, ಈಗ ನೀವು ಗಂಡ ಹೆಂಡತಿ ಅಲ್ವಾ ಸರ್? ನೀವಿಬ್ರು ಗಂಡ ಹೆಂಡತಿ. ಈಗ ನಿಮ್ಗೆ ಜನ ಮಕ್ಕಳು ಸರ್?